ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಯಾರಿಪ್ಪ? ಸೃಷ್ಟಿಕರ್ತ ಪರಮಾತ್ಮ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂತ ಇವರು ಯಾರಿಪ್ಪ? ಸದಾಜಾತ ಮುಖದಿಂದ ಉದ್ಭವಿಸಿ ಬಂದು ಆಂಧ್ರ ಪ್ರದೇಶದ ಕೊನ್ನಿಪಾಕ್ಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ನನ್ನಪ್ಪ ಯಾರಿಪ್ಪ? ಕೈಯಲ್ಲಿ ಕಂಚಿ ದಂಡನ ಹಾಕೊಂಡು ಹೊಡೆದು ದಿಟ್ಟತನದಿಂದ ಮತ್ತೆ ಲೋಕವನ್ನು ಸಂಚರಿಸಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸಿ ಪರಿಪಾಲಿಸಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಗುಡದಲ್ಲಿ ಕುಳಿತು 12 ವರ್ಷದ ತಪಸ್ಸರಿಸಿ ಸಾಕ್ಷಾತ್ ಪರಮಾತ್ಮನನ್ನು ಧರಣಿಗೊಳಿಸಿ ಸವಿಲಾರಂತ ಶಿಷ್ಯನನ್ನು ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಚಂದಾನಗಿರಿ ಚಂದಿರ ಅಕ್ಕಮಯವನ ತಮ್ಮನಾಗಿರ್ತಕ್ಕಂತ ವಿಜಯಪುರ ಜಿಲ್ಲೆಯ ಚರ್ಜನ ತಾಲೂಕಿನ ಶಿರಾಡನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಶಿರಾಡನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕ ಪ್ರಾಯ ತಾಯಿ ಅಮೃತವಾಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತ್ತೆಗೆ ಬಂದ ಹುಣಜಂತಿಗೆ ಹುಲಿಯಾಡಿಸಿ ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ಮಾನವರಲ್ಲಿ ಮಡಿಗೇನೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವಪಾರ್ವತಿಯನ್ನು ಧರಣಿಗಿಳಿಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಅಂತ ಕಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಣಜಂತ್ಯ ಗ್ರಾಮದ ಬಪ್ಪುನಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಸತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾವ ಜಿಲ್ಲಾ ತಾಲೂಕು? ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಣಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಸತ್ಯ ಮಾಳಿಂಗರಾಯನನ್ನು ಸಂಧಿಸಿಗೆ ಬಂಧಿಸುತ್ತ ಅದೇ ರೀತಿಯಾಗಿ ಇದೆ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಯಾರಿಪ್ಪ ಉಮರಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಉಮ್ಮದಿಯ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಶ್ರಮನಾಗಿ ಕುಳಿತಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ವೀರ ಧೀರ ಶೂರ ಮನಕಾರ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ನಮಸ್ಕಾರವನ್ನ ಹೇಳಿ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರಾಗೋದು ಬೇಡತ್ತಮ್ಮ ಬೇಡ್ರಿಪ್ಪ ಹೌದಿಲ್ಲ ಮೊದಲ ಕಾಯ ಮಾಡ ಯಾಕಪ್ಪ ಅಂದ್ರೆ ಹೇಗ್ರಿಪ್ಪ ಯಾವ್ಯಾವ ನಾಳುಗಳು ಬಂದಾವ ಎಲ್ಲಿಂದ ಬಂದಾವ ಹಾಗ ಬಂದಾವ ಎಷ್ಟು ಗಂಟೆ ಬಂದಾರ ಈಗಾಗಲೇ ಯಾರ್ಯಾರು ಏನೇನು ಮಾತಾಡ ಗತ್ಯಾರ ಅಂತಕ್ಕಂಥದ್ದು ಎಲ್ಲಾ ದೈವಕ್ಕೆ ಕೂಡ ಇರ್ತಕ್ಕಂಥ ಮಾತ ಕೋಣಿಪ್ಪ ಕೋಣವ ಹೌದಿಲ್ಲ ಹೇಳ್ತಾರ ಪುಣ್ಯಕನ್ನ ಹೇಗ್ರಿಪ್ಪ ಬೆಂಕು ಇರಬೇಕಂದ್ರೆ ಗಾಳಿ ಇರಬೇಕಂತ ಬೇಕಂದ್ರೆ ಎದುರಾಳಿ ಇರಬೇಕಂತ ಎದುರಾಳಿ ಇರಬೇಕಂತ ಬೆಂಕು ಇರಬೇಕಂದ್ರೆ ಗಾಳಿ ಇರಬೇಕು ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರಬೇಕು ಇವತ್ತು ಒಂದೇ ಗ್ರಾಮದ ಕುಸ್ತ ಆಗಬೇಕಾದ್ರೆ ಕುಸ್ತ ಆಗ್ಬೇಕಂತ ಅಂತ ಜ್ಞಾನ ನಿವಾರ ಮಾಡಲಿಕ್ಕೆ ಏನ್ ಮಾಡ್ಯಾರಪ್ಪ ಎರಡೂ ಮ್ಯಾಲುಗಳ ಬಾಳ ಚಂದ ಕುಡಿಸ್ಯಾರ ಅಂತ್ಯ ಪ್ರಾಸ್ತ ಕುಡಿಸ್ಯಾರ ಅಂತ ಹೇಳಿದ್ರು ಏನ್ ಹೇಳ್ಯಾರಪ್ಪ ಮೊಗಳಾಳ ಸಂಕನಾಳ ಹೌದು ಮೊಗಳಾಳ ಸಂಕನಾಳ ಒಟ್ಟಿ ಎಲ್ಲ ಹಾಳ ಹಾಳ್ ಹೋಗ್ತೀನಿ ಇಲ್ರಿ ಅದ್ರ ಲಾಸ್ಟ್ ಹೆಂಗಿರೋದು.
ಅಂದಿಗೆ ಪ್ರಾರ್ಥನೆ ಕೊಡ್ತಾರೆ. ನಮ್ಗೇನು ಗೊತ್ತಿರ ಸಾಲಿ ಕಲ್ತವ್ರು ಗೊತ್ತಾತು ಅದು ಕೇಳು ಹೇಳಪ್ಪ. ಮುಗಯಾಲ ಸಂತನಾಳ ಮತ್ತು ಗುರ್ಲಿನ ಮಾಸ್ತರ ದಳವಾಯಿ ಸುಮಿತ್ರ ದಳವಾಯಿ ನಮ್ದೈತಿ ಮಗ ಇದ್ದಂಗ ಮನಿ ಮಗ ಇದ್ದಂಗೆ ನಮ್ಮ ಊರಿಗೆ ಬಂದಾರಪ್ಪ ಹೌದಿನ ಬಾಳ ಸನ್ಮಾನ ಕೊಡ್ರಿ ಬಾಳ ಮಾನ್ಯತೆ ಕೊಡ್ರಿ ಬಾಳ ಮಾನ್ಯತೆ ಕೊಟ್ಟು ಅವ್ರನ್ನ ಕರ್ಕೋಬೇಕಾಗೈತಿ ಅನ್ನುವಂತ ಮಾತು ಹೇಳಿದ್ರು. ಯಾವ ಅಡ್ಡಿಲ್ಲ ನಿಮ್ಮ ಕೋಡಿಗಳಿಗೆ ಭೇದಭಾವ ಮಾಡಿ ಮಾತಾಡ ಕೋಡಿಗಳಿಗೆ ಒಂದು ಮಾತು ಹಿಡತ್ತ ನಂದು ನಂದಿಗೆ ನಮ್ಮದು ನಂದು ನಂದು ಅನ್ನ ಕೇಳ್ತಾರಲ್ಲ ಅವ್ರಿಗೆ ಹೇಳಿಪ್ಪ ಅದು ಬರಂಗಿಲ್ಲ
ಮತ್ತೆ ಹೋಗಾಟ ಮಾಡ್ತೀನಿ. ಇವರೇ ಎಲ್ಲ ಬರ್ತಾವ್ರಿ, ಇವೆಲ್ಲ ಬರ್ತಾವ್ರಿ, ಆಮೇಲೆ ಜೀವಕ್ಕೆ ಆಗ್ತಾವ್ರಿ. ಇದೊಂದು ಬಿಟ್ಟು ಹೇಳ್ಕೊಂಡ್ರೆ ಮತ್ ಮಾತನೇ ಸಿಗಬಾರ್ದಂತಿ. ಯಾಕಂದ್ರ ಸಣ್ಣ ಭಾಳ ಸಾಲಿ ಕಲ್ಸಿ ಯಾಕಪ್ಪ ಅಂದ್ರ ನೀ ಎದಕ್ಕೆ ಬರ್ತಿ ಮಾತು ಹೇಳ್ತೀನ, ಒಂದು ಮಾತು ಹೇಳು ಏನಪ್ಪ. ಮೊಗಲಾರ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಹೋಗ್ತೀನಿ. ಯಾವಾಗಿಲ್ಲ ಏನಂದ್ರು ವಿಚಾರ ಮಾಡಿದ್ ಹೇಳಿದಾರ ಮೊಗಲಾಳ ಸುಗತ್ತರ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಹೋಗ್ಲಿಪ್ಪ ಅಂದ್ರೆ ಮೊಗಲಾಳ ಸಂಕನಾಳ ಗುರ್ಲಿಂಗ್ ಮಾಸ್ತರನೇ ಅಲ್ಲ ಅಲ್ಲ ಹೌದಲ್ಲ. ಮೊಗಲಾಳ ಸುಗತ್ತರ ಹೆಣ್ಮಗಳು ಹೆಣ್ಮಗಳಪ್ಪ ಹೆಣ್ಮಗಳ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಹೋಗುದಿ ನಾಗಾಬೆತ್ತಿ. ನೀ ಹಾಳಾಕ್ ಬರ್ತೀನ ನಾ ಎಷ್ಟು ಏರ್ ಹೆಚ್ಚ ಹಾಡ್ತೀನಿ ಅಷ್ಟು ಏರ್ ಹೆಚ್ಚ ಹಾಡ್ದು ಗೊತ್ತಾಗ್ತದೆ. ನಾಲ್ಕು ವರ್ಷ ಬರ್ತೀನಿ ಹೌದಿಲ್ಲ ಅದಕ್ಕೆ ಹೇಳ್ತಾರೆ ಇನ್ನ ಮುಂದಿನ ಮಾತಾಡಲಿದ್ದಾವ್ರಲ್ಲ ಸ್ಟೇಜ್ ಒಳಗೆ ಬರ್ಲಿ ಮತ್ತೆ ತೊಲಗಿರಾತಿ ಸ್ಟೇಜ್ ಬಿಟ್ಟು ಹೋಗ್ಯಾರ ಅವ್ರು. ಅದಕ್ಕಾಗಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ವ್ಯಾಸರ ಹೋಗುದು ಬೇಡ ಬೇಡ್ರಿಪ್ಪ. ಹೌದಿಲ್ಲ ನಾಲ್ಕೇ ನೋಡಿ ಚಾಲ ಇವತ್ತು ನನ್ನವ ಅಲ್ಯಾದೇವಿ ಹೊಳ್ಕರ ಜಯಂತಿ ನಡೆದಿಪ್ಪ. ಹೌದಿಲ್ಲ ಇವತ್ತು ನನ್ನವ ಅಲ್ಯಾದೇವಿ ಜಗತ್ತಿನ ಹುಟ್ಟಿ ಬಂದ ಹುಟ್ಟಿ ಬಂದ ಮಾತು ಕೇಳಿ ಇವತ್ತು ಯುದ್ಧಕ್ಕೆ ಬಂದಿನಿ ಯುದ್ಧಕ್ಕೆ ಮುಂದಾನ ಬಂದಿನಿ. ಹೆಂಗ್ ಬರ್ತೀವ ಸುಮ್ಮನೆ ಮಾತಾಡೋದಲ್ಲ ಸುಮ್ಮನೆ ಬಾಯಿಗೆ ಮಾತಾಡ್ಕೊಂಡು ಅಂದೇ ಮಠ ಮಾಡಿದೀವಿ. ನಾಲ್ಕು ಹೂವಿನ ಹಾರ ಹಾಕಿದ್ರೆ ಹುಚ್ಚಿಗೆ ಗಾಂಧನ ಮನೆ ಹೊಟ್ಟೈತೆ ತವ್ರ ಮನೆ ಹೊಟ್ಟೈತೆ ಏನು ಮಾಡಿದ್ರೆ ಸಾಕಣ ಹುಚ್ಚಿ ಹೌದಿಲ್ಲ ಮಾಸ್ತರ. ನೀ ಅಣ್ಣನ ಸ್ವರೂಪನೇಗದಿ ಹುಚ್ಚಿಗತ್ತೆ ಕಚ್ಚಿ ಬಿಚ್ಚಿಕೊಂಡು ತಿರುಗಾಡುವಂತ ಕೆಲಸ ಆಗಿರ್ಬಾರ್ದು ಆಗಿರ್ಬಾರ್ದಪ್ಪ. ಹೌದಿಲ್ಲ ಯಾನ್ ಮಾತಾಡ್ಲಕತ್ತಾರ ಏನ್ ಮಾತಾಡ್ಬೇಕಾಗ್ಯದ ಏನ್ ದಿಮ್ಮ ತಂದಿಟ್ಟು ಹ್ಯಾಂಗ ಮಾತಾಡ್ಲಕತ್ತೀನಿ. ಹೌದಿಲ್ಲ ಮುಗಳ ಸುಮಿತ್ ಹೆಜ್ಜೆಗೆ ಹೆಜ್ಜೆ ಇಟ್ಕೊಂಡು ಬರವ ನೀರಿನ ಹೆಣ್ಣಿನ ಹೆಜ್ಜೆ ಹೆಣ್ಣಿನ ಹೆಜ್ಜೆ ಮೀನಿನ ಹೆಜ್ಜೆ ಯಾರಿಗೂ ತಿಳಿದಿಲ್ಲ ಅನ್ನುವಂತ ವಾದ ನಂದೈತಿ. ನೀರಿನೊಳಗೆ ಹೆಣ್ಣಿನ ಹೆಜ್ಜೆ ಮೀನಿನ ಹೆಜ್ಜೆ ಕಂಡು ಹಿಡಿದಂಗ ಇದ್ದಿಪ್ಪ ಅಂದ್ರೆ ಮುಂದಿನ ಸಂಜೆ ನನ್ ಹೆಜ್ಜೆಗೆ ಹೆಜ್ಜೆ ಇಟ್ಕೋತಪ್ಪ ಎಲ್ಲಪ್ಪ ಅಂದ್ರೆ ನಾ ಸೋತೀನಿ ಅಂತ ಹೇಳಿ ಮುಂಗಾತಿ ಮಾಡಿ ಹೋಗಿ ಸಂಜೆ ಮುಂದೆ ಅನ್ನುವಂತ ಮಾತನ್ನು ಹೇಳಿ ಇದೇ ಪೈಲ ಮಾತ ನಾನು ಮಾಸ್ತರ್ ಮಾಸ್ತರ್ ಮಾಸ್ತರಪ್ಪ ನೋಡೋದು ಹೆಂಗ ಹೆಂಗ್ ಮಾಡ್ತಾನ ಯಾಕೆ ನಮ್ಗೆ ಯಾವ ಮಾತಾಡೋರು ಹಿಂಗ್ ಮಾತಾಡೋರಲ್ಲ ಹುಡುಗರು ಮಾತು ಕೇಳಿ ಯಾಕೆ ಕಲಿತು ಕೇಳ್ಕೊಂಡ್ರೆ ನಮ್ಗೆ ಗೊತ್ತಾಗಲಿಲ್ಲ ಹೆಂಗ ಅವ್ರ ಮಾತು ಹೇಳಿದ್ರಿ ಏನಂತ ಹಾಡೋರಿಗೆ ಹೇಳೋರಿಗೆ ನಿಮ್ಗೆ ಅವ್ರಿಗೆ ಬರಲ್ಲ. ಹೌದು ಅಪ್ಪ ನಾವೇನ್ ತಕ್ಕ ಮಾಡಿಲ್ಲ ನಾವು ಹಾಡೋಕಿಗೆ ನಾವು ಹಾಡ್ ಕೇಳ್ತೇವೆ ನಾವು ತಗೊಂಡ್ಬರ್ತಾರ ಅನ್ನಂಗಿಲ್ಲ. ಹೌದು ಕೈಕಾಳ ಬರ್ಲಿ ಹಾಡೋರ್ ಹಾಡೋರ್ ಬರ್ಲಿ ಡಗ್ಗರ್ ಡಗ್ಗರ್ ಬರ್ಲಿ ಡಳ್ಳರ್ ಡಳ್ಳರ್ ಬರ್ಲಿ ಮೊಗಳಾಳ ಮೇಲೆ ಮೊದಲೈದು ಹುರಿದ ಬೀಸದ ಹುರಿದ ಬೀಸ ಅಳ್ ಹುರದಂಗ ಅಳ್ ಹುರದಂಗ ತಲೆ ಬಿಸುತ್ತೆ ಅಳ್ಳ ಇಟ್ಟಂದ್ರೆ ಎಷ್ಟು ಕಿಲೋಮೀಟರ್ ಪುರ್ 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 ಮಾಡಿ ಬಿಟ್ಟವ್ರಿ. ಯಾಕಂದ್ರೆ ತಾಲೂಕು ಇವಣಿಗಿನಿಂದ ಬಂದ ಅಣ್ಣನಗಳು ಹೇಳಿದವ್ರು ತಮ್ಮ ಬಾಯಿಲೆ ತಾವೇ ಗುರುಜರ ಮಾಡ್ಕೊಂಡು ಬಂದ ಸುಮ್ಮ ಬಂದಿಲ್ಲ ಅವ್ರು ಬಾಗೇವಾಡಿ ತಾಲೂಕದಿಂದ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬರೋದ ಸುಮ್ಮ ಬಂದಿಲ್ಲ ಸುಮ್ಮ ಬಂದಿಲ್ಲ. ಯಾಕೆ ಬಂದಾರಪ್ಪ ಅವರು ಯಾಕೆ ಬಂದ್ರೆ ಮಾನ್ಯ ನಮಗ ಇವ್ರಿಗಿನ ಕಾರ್ಯಕ್ರಮ ಏನಿತ್ತ ಒಂದನೇ ಸಂಘನ್ಯಾಗ ಯಾರ್ಯಾರು ಹೊಡೆದು ಎಟ್ಟೆಟ್ಟು ನೀರು ನುಗ್ಗಿ ಹೋಗ್ಯದಲ್ಲಿ ಇಲ್ಲೂ ಯಾಕಪ್ಪ ಇಲ್ಲೂ ನೋಡ್ಬೇಕಂತ ಬಂದಾರವ್ರ ಸುಮ್ಮ ನಮ್ಮ ಊರಾಗ ಸಂಕನ ಮಾಸ್ತರ ಊರತ್ತಲ್ಲಿ ಅರ್ಬಟ್ಟು ಮಾಡ್ಯಾರ ಇಲ್ಲೂ ಹಂಗೆ ಮಾಡ್ತಾನ ನೋಡ್ಬೇಕಂತೆ ಮಾಡ್ಯಾರ ಇಲ್ಲಿ ನೀ ರೊಕ್ಕ ಬಿಟ್ಟು ಹೋಗ್ತೇವೆ ಮಾನ್ಯ ಆಗ ಗೊತ್ತದವ್ರಿಗೆ ಇವಳಿ ಗ್ರಾಮದಾಗ ಏನಂದಿರೋರು ರೊಕ್ಕ ಬಿಟ್ಟು ಹೋಗ್ತೀನಿ ಅಂದ್ರೆ ಇನ್ ರೊಕ್ಕ ತಗೊಂಡು ಹೋಗ್ತೇವೆ ರೊಕ್ಕ ಬಿಟ್ಟು ಹೋಗ್ತೇವೆ ಅಂತ ನೋಡ್ದೈತಿ. ಸಾಕ್ಷಿ ಹಿಡ್ಕೊಂಡು ನಿಮ್ಮದರ್ನ ಸಾಕ್ಷಿ ಇಲ್ಲ ಸಾಕ್ಷಿ ಅಂದ್ರ ಸಾಕ್ಷಿ ಮಾತ್ರ ಇರೋ ಮಟ್ಟ ಹೊಟ್ಟೆ ಅಂತದ್ರ ಅವರು ಕರ್ನಾಟಕ ಇವನಿಗೆ ಅಲ್ಲಿ ರೊಕ್ಕದ ಬಂದ್ರೆ ಏನ್ ಮಾತಾಡ್ತಿ ಮಾತಾಡ್ಮಸ್ತಾರ ಇವತ್ತು ಹೋಗಿರಬೇಕು ಒಂದು
ಗಂಟಿ ಬರ್ಸೋದು ನಾವು ಬಾಯಿಗೆ ಹೇಳೋರಲ್ಲ, ಅದನ್ನ ಕೈಲಿ ಮಾಡಿ ತೋರಿಸೋರು. ಇದನ್ನ ತಲೆಗಿಟ್ಟು ಮಾತಾಡ್ತೇವೆ. ನಮ್ಮ ಕಡೆ ತಲೆ ಕೊಡ್ಬಾರ್ದ ಮುಖ್ಯದ ತಲೆಗಾರಿಗೆ ತಲೆಗಾರಿಗೆ ಸರ್ ತಲೆ ಕೊಟ್ಟು ಮಾಡಿಕೊಂಡು ಹೇಳ್ಬಾರ್ದು. ಸರ್ ವಿನಂತಿ ಹೇಳ್ತೀನಿ ಅದಕ್ಕಂತ ಮಾತನ್ನ ಹೇಳಿ ಹೇಳಿ ಹೆಜ್ಜೆಯಾಗ ನೀರಾಗಿ ಹೆಜ್ಜೆಯಾಗಿ ಹೆಜ್ಜೆ ಇಟ್ಟುಕೊಂಡು ಹೋದವ್ರು ಯಾರು ಯಾರು ನೀವು ಮಾತಾಡಿದಂತ ಮಾತು ಪ್ರಶ್ನೆ ನಂದು ಅನ್ನುವಂತ ಮಾತನ್ನ ಹೇಳಿ ನಾಲ್ಕು ಉಚ್ಚಾರ ಹಾಡಿ